ತೊಂದರೆ ಕೊಡ್ಬೇಕು, ನಿನಗೆ ತೊಂದರೆ ಕೊಡಬೇಕೆನ್ನುವ ಉದ್ದೇಶದಿಂದ ನಾನು ಬಂದದ್ದಲ್ಲ. ಈ ದಾರಿಯಾಗಿ ಬರುತ್ತಿರುವಾಗ ನೀನು ಕಾಣುವುದಕ್ಕೆ ಸಿಕ್ಕಿದ್ಯ, ಹಾಗಾಗಿ ಒಂದೆರಡು ಮಾತಾಡಿಸೋಣ ಎನ್ನುವ ಹಾಗೆ ನಿನ್ನ ಮುಂದೆ ಬಂದು ನಿಂತದ್ದು. ಹೌದಾ? ಯಾವ ರೀತಿ ಮಾತಾಡಬೇಕೆನ್ನುವ ಹಾಗೆ ಗೊತ್ತಾಗುವುದಿಲ್ಲ. ಹೌದಾ? ಹೌದು. ಮತ್ತೆ ಮಾತನಾಡುವುದಿಲ್ಲ ಅಂದ್ರೆ ನಿನ್ನನ್ನು ನೋಡಿದಾಗ ಏನೋ ಒಂದು ರೋಗ ರೋಗ ನನ್ನನ್ನು ಬಾಧಿಸ್ತಾ ಇದೆ. ರೋಗ ಇದ್ದವರ ಸಮೀಪವೇ ನಾವು ಸುಳಿಯುವುದಿಲ್ಲ. ಅಲ್ಲ, ನೀನು ಸಮೀಪ ಸುಳಿಯುವುದು ಬೇಡ, ಆ ರೋಗಕ್ಕೆ ಔಷಧಿ ನಿನ್ನಲ್ಲಿ ಉಂಟು ಎನ್ನುವುದನ್ನು ನಾನು ತಿಳಿದುಕೊಂಡೆ. ನಾನು ವೈದ್ಯ ಅಲ್ಲ. ನೀನ್ಯಾರು? ನಿನ್ನ ಸ್ಥಾನವೆಲ್ಲಿಯೋ? ನಿನ್ನ ಹೆಸರೇನು? ನಿನ್ನ ತಂದೆ ತಾಯಂದಿರು ಯಾರು? ಇದು ನಾನು ಪ್ರಶ್ನಿಸುವಂತಹ ರೀತಿ. ಅದಕ್ಕಿಂತಲೂ ಹೆಚ್ಚಾಗಿ ನಿನ್ನ ರೂಪವನ್ನು ಕಂಡ ಅಕ್ಷಣ ಯಾಕೋ ಏನು ನನಗೆ ಬೇಕು ಬೇಕು ಅನ್ನಿಸ್ತಾ ಇದೆ. ಮನ್ಮಥನ ಬಾಣದ ಹತಿಯಿಂದ ನಾನು ಕಂಗೆಟ್ಟಿದ್ದೇನೆ. ಅಂಗ ಸುಖ ಬೇಕು ಎನ್ನುವಂತಹ ಬಯಕೆ ಹೆಚ್ಚಾಗುತ್ತಾ ಇದೆ. ಹಾಗಾಗಿ ನನ್ನನ್ನು ತೃಪ್ತಿಪಡಿಸುವುದಕ್ಕಾಗಿ ನಿನ್ನ ಶರೀರ ಸುಖ ಮಾಡಿದ್ರೆ ಏನು ಮಾತು ನಿನ್ನದು? ಏನಾಯ್ತು? ಭ್ರಷ್ಟ ಕಳನೆ.